ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಈ ಸದ್ಯದ 4-5 ದಿನಗಳಿಂದ ಪ್ರತಿ ಮನೆ ಮನೆಗಳಲ್ಲೂ ಸುದ್ದಿಯಲ್ಲಿದ್ದಾರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣದ ಸಂಬಂಧಿತವಾಗಿ ಅವರ ಮೇಲೆ ಎಫ್ಐಆರ್ ದಾಖಲಾಗಿದೆ ಅಕ್ಯೂಸ್ಡ್ ನಂಬರ್ 1 ಎ1 ಆರೋಪಿಯಾಗಿ ಮಾಡಾಳ್ ವಿರೂಪಾಕ್ಷಪ್ಪ ಅವರಿದ್ದಾರೆ ಆದರೆ 4 ದಿನಗಳಾದರೂ ಕೂಡ ಇನ್ನೂ ಪತ್ತೆಯಾಗಿಲ್ಲ ಲೋಕಾಯುಕ್ತ ಅಧಿಕಾರಿಗಳು ಮಾಡಾಳ್ಗಾಗಿ ಹುಡುಕಾಟವನ್ನು ನಡೆಸುತ್ತಿದ್ದಾರೆ ಒಂದು ವೇಳೆ ಇವತ್ತು ವಿಚಾರಣೆಗೆ ಅವರು ಹಾಜರಾಗಲಿಲ್ಲ ಅನ್ಕೊಳ್ಳಿ ಈ ಕೇಸ್ ಮತ್ತಷ್ಟು ಕಠಿಣ ಆಗುತ್ತೆ ಹಾಗಾಗಿ ಅವರು ಇವತ್ತೇ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಈಗಾಗಲೇ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ವಕೀಲರ ಸಂಪರ್ಕದಲ್ಲಿದ್ದಾರಂತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅರ್ಜಿ ಸಲ್ಲಿಸುವುದಕ್ಕೆ ಸಿದ್ಧತೆ ನಡೆಸಿಕೊಂಡಿದ್ದಾರಂತೆ ಆದರೆ ಲೋಕಾಯುಕ್ತ ದಾಳಿ ಆದಮೇಲೆ ಸಾರ್ವಜನಿಕವಾಗಿ ಅವರು ಎಲ್ಲೂ ಕೂಡ ಗುರುತಿಸಿಕೊಂಡಿಲ್ಲ ಎಲ್ಲೂ ಕೂಡ ತಮ್ಮ ಇರುವಿಕೆಯನ್ನ ಮಾಡಾಳ್ ವಿರೂಪಾಕ್ಷಪ್ಪನವರು ತೋರಿಸಿಕೊಂಡಿಲ್ಲ ಸೋ ಅವರ ಪ್ಲಾನ್ ಏನು ಯಾವಾಗ ಅವರು ಸರೆಂಡರ್ ಆಗ್ತಾರಾ ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ ಯಾಕಂದ್ರೆ ಸತತವಾಗಿ 4 ದಿನಗಳಿಂದಲೂ ಕೂಡ ಆ ದಿನ ಈ ದಾಳಿ ನಡೆದಂತ ದಿನ 6 ಗಂಟೆ 45 ನಿಮಿಷಕ್ಕೆ ದಾಳಿ ನಡೆದು ಸುಮಾರು 8:20 ರ ಸುಮಾರಿಗೆ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಹೆಸರು ಎ1 ಆರೋಪಿಯ ಲಿಸ್ಟ್ ನಲ್ಲಿ ಆಡ್ ಆಗಿತ್ತು ಆ ಕ್ಷಣದಿಂದ ಈ ಕ್ಷಣದವರೆಗೂ ಮಾಡಾಳ್ ವಿರೂಪಾಕ್ಷಪ್ಪ ಎಲ್ಲಿದ್ದಾರೆ ಏನು ಮಾಡುತ್ತಿದ್ದಾರೆ ಅದರ ಸುಳಿವೇ ಸಿಗ್ತಾ ಇಲ್ಲ ಇನ್ನು ಅವರ ಪುತ್ರನ ವಿಚಾರಕ್ಕೆ ಹೋಗೋಣ ಒಂದಲ್ಲ ಎರಡಲ್ಲ ಸಿಕ್ಕಾಪಟ್ಟೆ ಡೀಲ್ ಗಳನ್ನು ನಡೆಸಿದಾನೆ ಎಲ್ಲವೂ ಕೂಡ ಈಗ ಒಂದೊಂದಾಗಿ ಹೊರಬರ್ತಾ ಇದೆ ಅಪ್ಪ ಅಧಿಕಾರದಲ್ಲಿ ಮಗ ಆ ಅಧಿಕಾರದ ದುರುಪಯೋಗದಲ್ಲಿ ಬಗದಷ್ಟು ಬಯಲಾಗ್ತಾ ಇದೆ ಕೋಟಿ ಕೋಟಿ ದುಡ್ಡಿನ ಮೂಲ ಲೋಕಾಯುಕ್ತ ದಾಳಿಯ ಬಳಿಕ ಅಸಲಿ ಸತ್ಯ ಹೊರಬರ್ತಿದೆ ಕೆಎಸ್‌ಡಿಎಲ್ ಅಲ್ಲಿ ಏನೇ ನಡೆಯಬೇಕು ಅಂತಂದ್ರು ಹಣ ಕೊಡ್ಲೇಬೇಕಂತೆ ದುಡ್ಡು ನೀಡಿದ್ರೆ ಸಾಮಗ್ರಿಗಳು ಪಾಸ್ ಲೇಟ್ ಆದ್ರೆ ಎಲ್ಲಾ ರಿಜೆಕ್ಟ್ ಇದು ಪ್ರಶಾಂತ್ ಕರ್ಮಕಾಂಡ ಕೇವಲ ಇಷ್ಟು ಮಾತ್ರ ಅಲ್ಲ ಈತ ಕೇಳಿದಾಗಲ್ಲ ಕೊಟ್ಟಿದ್ರು ಎಷ್ಟು ಡಿಮ್ಯಾಂಡ್ ಮಾಡಿದ್ನೋ ಅಷ್ಟನ್ನು ಅವರು ಕೊಡ್ತಾ ಇದ್ರು ಆದ್ರೆ ಈತ ಕೇಳಿದಾಗಲ್ಲ ಕೊಟ್ಟಂತ ಉದ್ಯಮಿಗಳು ಒಂದು ರೀತಿಯಲ್ಲಿ ಬೇಸತ್ತು ಹೋಗಿದ್ರು ಎಷ್ಟಪ್ಪ ಇವನು ಕೊಡಬೇಕು ನಮ್ಮ ಲಾಭಾಂಶ ಎಲ್ಲ ಬಿಟ್ಕೊಂಡು ಇವನು ಕೊಡಬೇಕಲ್ಲ ಅಂತ ಹೇಳಿ ಮತ್ತೆ ಕೆಎಸ್‌ಡಿಎಲ್ ಮೇಲೆ ಆರೋಪಗಳು ಇದೇನ್ ಮೊದಲ ಅಲ್ಲ ಹಿಂದೂ ಕೂಡ ಬಹಳ ಬಾರಿ ಕೇಳ ಬಂದಿತ್ತು ಒಂದು ವರ್ಷಕ್ಕೆ 2-3 ಬಾರಿ ಟೆಂಡರ್ ಅನ್ನು ಕರೆಯಲಾಗುತ್ತೆ 300 ಕೋಟಿಗೂ ಹೆಚ್ಚು ಮೊತ್ತಕ್ಕೆ ಟೆಂಡರ್ ಆಗುತ್ತೆ ಟೆಂಡರ್ ಕ್ಲಿಯರ್ ಮಾಡಬೇಕು ಅಂತಂದ್ರೆ ಹಣ ಕೇಳ್ತಾ ಇದ್ದ ಈ ಪ್ರಶಾಂತ್ ಸೋ ಕೇವಲ ಪ್ರಶಾಂತ ಅವನೊಬ್ಬನೇನಾ ಅವನೊಬ್ಬನಿಂದ ಇಷ್ಟು ದೊಡ್ಡ ಭ್ರಷ್ಟಾಚಾರ ಮಾಡೋದಕ್ಕೆ ಸಾಧ್ಯನಾ ಅಧಿಕಾರಿಗಳು ಶಾಮಿಲಾಗಿರಲಿಲ್ವಾ ಅವರಿಗೂ ಕೂಡ ಈಗ ನಡುಕ ಆರಂಭ ಆಗಿದೆ ಕೆಎಸ್‌ಡಿಎಲ್ ನ ಮಧ್ಯವರ್ತಿಗಳು ಅವರಿಗೂ ಕೂಡ ಸಂಕಟ ಫಿಕ್ಸ್ ಅಂತ ಹೇಳಲಾಗ್ತಿದೆ ಈಗಾಗಲೇ ಮಧ್ಯವರ್ತಿಗಳ ಮಾಹಿತಿಯನ್ನು ಅಧಿಕಾರಿಗಳು ಪಡೆಯುತ್ತಿದ್ದಾರೆ ಇಂಚಿಂಚು ಮಾಹಿತಿಯನ್ನು ಆಫೀಸರ್ಸ್ ಗಳು ಕಲೆ ಹಾಕ್ತಿದ್ದಾರೆ ಸೋ ಈ ಪ್ರಕರಣವನ್ನ ಇಲ್ಲಿಗೆ ಬಿಡೋದು ಖಂಡಿತ ಅಲ್ಲ ಅಂದ್ರೆ ಮಾಡಾಳ್ ವಿರೂಪಾಕ್ಷಪ್ಪ ಅಥವಾ ಪ್ರಶಾಂತ್ ಮಾಡಾಳ್ ಇವರಿಬ್ಬರಿಂದಲೇ ಈ ಕೇಸ್ ಮುಗಿತಾ 8 ಕೋಟಿ ಬಂದಿದ ತಕ್ಷಣ ಸುಮ್ಮನೆ ಆಗ್ಬಿಟ್ರ ಆಯ್ತು 8 ಕೋಟಿ ಸಿಕ್ತು ಅಂತ ಹೇಳ್ಬಿಟ್ಟು ಎಫ್ಐಆರ್ ಮಾಡಿ ಅವ್ರನ್ನ ತನಿಖೆಗೊಳಪಡಿಸಿ ಸುಮ್ಮನೆ ಬಿಟ್ಬಿಟ್ರ ನೋ ಇಲ್ಲ ಪ್ರತಿಯೊಂದನ್ನು ಕೂಡ ಜಾಲಾಡ್ತಾ ಇದ್ದಾರೆ ಪ್ರತಿಯೊಂದು ಅಧಿಕಾರಿಗಳ ಶೋಧ ಮಿಡಲ್ ಮ್ಯಾನ್ ಗಳ ಶೋಧ ಏನೇನ್ ನಡೀತಾ ಇತ್ತು ಕೆಎಸ್‌ಡಿಎ ನಲ್ಲಿ ಒಂದು ಟೆಂಡರ್ ಕಾಲ್ ಆಗಿ ಆ ಟೆಂಡರ್ ಒಬ್ಬರಿಗೆ ನೀಡಿ ಆ ಟೆಂಡರ್ ನ ಸಾಮಗ್ರಿಗಳು ಬಂದು ಕಂಪನಿ ಸೇರೋದ್ರೊಳಗೆ ಏನೇನು ಭ್ರಷ್ಟಾಚಾರ ಆಗ್ತಿತ್ತು ಯಾವ ಯಾವ ಅಧಿಕಾರಿಗಳು ಅದರಲ್ಲಿ ಶಾಮಿಲಾಗಿದ್ರು ಯಾವ ಯಾವ ಮಿಡಲ್ ಮ್ಯಾನ್ ಅಂದ್ರೆ ಮಧ್ಯವರ್ತಿಗಳು ಸಾಮಾನ್ಯವಾಗಿ ಬಹುತೇಕ ಎಲ್ಲಾ ಕಡೆಯಲ್ಲೂ ಇರ್ತಾರೆ ಮಧ್ಯವರ್ತಿಗಳು ಯಾರ್ಯಾರಿದ್ರು ಇವೆಲ್ಲವನ್ನೂ ಕೂಡ ಈಗ ಅಧಿಕಾರಿಗಳು ಮಾಹಿತಿ ರೂಪದಲ್ಲಿ ಕಲೆ ಹಾಕ್ತಿದ್ದಾರೆ ಸೋ ಕೇವಲ ಮಾಡಾಳ್ ವಿರೂಪಾಕ್ಷಪ್ಪ ಪ್ರಶಾಂತ್ ಮಾಡಾಳ್ಗೆ ಮಾತ್ರ ಈ ಕಂಟಕ ಅಂತಿದ್ರೆ ಖಂಡಿತ ಅದು ಸುಳ್ಳು ಈ ಕಂಟಕ ಕೇವಲ ಅವರಿಗೆ ಮಾತ್ರ ಅಲ್ಲ ಕೆಎಸ್‌ಡಿಎಲ್ ನ ಬಹುತೇಕ ಈ ಅಧಿಕಾರಿ ಬಹುತೇಕ ಅಧಿಕಾರಿಗಳು ಅಂತಂದ್ರೆ ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಯಾರ್ಯಾರು ಈ ಪ್ರಶಾಂತನ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣದಲ್ಲಿ ಪಾಲುದಾರಿಕೆಯನ್ನು ಹೊಂದಿದ್ದಾರೆ ಅಥವಾ ಯಾರ್ಯಾರು ಇಷ್ಟೆಲ್ಲ ನಡೀತಾ ಇದೆ ಅಂತ ಗೊತ್ತಿದ್ರು ಏನೂ ನಡೀತಾ ಇಲ್ಲ ಅನ್ನೋ ರೀತಿಯಲ್ಲಿ ಕೂತ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಪರಾಧ ಮಾಡೋದು ಮಾತ್ರ ದೊಡ್ಡ ತಪ್ಪಲ್ಲ ಅಪರಾಧ ನಡೀತಾ ಇದ್ದು ಅದನ್ನು ಸುಮ್ಮನೆ ಇರೋದು ಕೂಡ ದೊಡ್ಡ ತಪ್ಪು ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಕೆಎಸ್‌ಡಿಎಲ್‌ನಲ್ಲಿ ನಡೀತಾ ಇದ್ದಂಥ ಅಕ್ರಮಗಳೀಗ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ ವರ್ಷಕ್ಕೆ 1-3 ಟೆಂಡರ್ ಕಾಲ್ ಆಗುತ್ತೆ ಆ ಟೆಂಡರ್ ವ್ಯಾಲ್ಯೂ ಟೋಟಲ್ ವ್ಯಾಲ್ಯೂ ನೋಡಿದ್ರೆ 300 ಕೋಟಿಗೂ ಹೆಚ್ಚಿರುತ್ತೆ ಸೋ 300 ಕೋಟಿ ರೂಪಾಯಿ ಟೆಂಡರು 40% ಅಬ್ಬಾ ಒಬ್ಬ ಅಧಿಕಾರಿಗೆ ವರ್ಷಕ್ಕೆ ಎಷ್ಟು ಕಮಾಯಿ ಸಂಪೂರ್ಣ ಡೀಟೇಲ್ಸ್ ಗಳನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟರಾಜು ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ
ಪುಟ್ರಾಜು ಒಂದು ಟೆಂಟೇಟಿವ್ ಕೌಂಟ್ ಮಾಡ್ತಾ ಇದ್ವಿ, ವರ್ಷಕ್ಕೆ 300 ಕೋಟಿ, ಅದರಲ್ಲಿ 40% ಎಷ್ಟಾಯಿತು? ಒಬ್ಬ ಅಧಿಕಾರಿ ಒಂದು ವರ್ಷ ಕೆಲಸ ಮಾಡಿದ್ರೆ ಸಾಕು, ಜೀವನ ಪೂರ್ತಿ ಕೂತ್ಕೊಂಡು ದುಡಿಯುವಷ್ಟು ತಿನ್ನುವಷ್ಟು ಹಣ ಆಗುತ್ತೆ. ಸೊ ಟೋಟಲ್ ಆಗಿ ಏನೇನಾಯಿತು ಈ ಪ್ರಕರಣ? 4 ದಿನ ಆಗಿದೆ, ಈ 5ನೇ ದಿನ ಇವತ್ತಿನ ಸೋಮವಾರದ ಅಪ್ಡೇಟ್ಸ್ಗಳು ಈ ಕ್ಷಣದವರೆಗೆ ಏನೇನಿದೆ ಪುಟ್ರಾಜು? ಎಸ್ ಪ್ರಣೋತ್, ಇಲ್ಲಂದ್ರೆ ಒಂದು 3-4 ಆಯಾಮಗಳಲ್ಲಿ ಯೋಚನೆಯನ್ನು ಮಾಡಬೇಕಾಗುತ್ತೆ, 3-4 ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಬೇಕಾಗುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ಇಡೀ KSDL-ನ ಟೆಂಡರ್ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಮಟ್ಟದ ಒಂದು ವಿಚಾರಣೆಯ ಅಗತ್ಯತೆ ಇರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಏನು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದು ಅಂದರೆ ಟ್ರ್ಯಾಪ್ ಪ್ರಕರಣ ಏನಿದೆ, ಈ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇನ್ವೆಸ್ಟಿಗೇಷನ್ಸ್ಗಳು ಬಾಕಿ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಏನು ಪ್ರಶಾಂತ್ ಮಾಡಾಳ್ ಅವ್ರಿಗೆ ಸಂಬಂಧಪಟ್ಟ ಹಾಗೆ ಅವರನ್ನು JC-ಯಿಂದ ಕರೆತಂದು ಒಂದು ವಿಚಾರಣೆಯನ್ನು ನಡೆಸುವಂಥ ಸಾಧ್ಯತೆಗಳು ನಿಚ್ಚಳವಾಗಿರುವಂಥದ್ದು. ಅವರು ಮತ್ತು ಅವರ ಜೊತೆಯಲ್ಲಿದ್ದಂಥ ಇನ್ನಿತರ 4 ಆರೋಪಿಗಳು ಏನಿದ್ದಾರೆ ಅವರನ್ನು ಸಹ ಕರೆತಂದು ಒಂದು ವಿಚಾರಣೆಯನ್ನು ನಡೆಸುವುದಕ್ಕೆ ಈಗಾಗಲೇ ಪೊಲೀಸರು ಒಂದು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಏನು ವರ್ಷಕ್ಕೆ 300 ಕೋಟಿಗಳ ಟರ್ನೋವರ್ ಅಂದರೆ ಟೆಂಡರ್ ಪ್ರಕ್ರಿಯೆಗಳು ನಡೀತಾ ಇರ್ತದೆ. ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ನೀವು ಈಗಾಗಲೇ ಹೇಳಿದಾಗೆ ಏನು 40% ಅಂತ ನಾವು ಕನಿಷ್ಠವಾಗಿ ನಾವು ಲೆಕ್ಕ ಹಾಕಿಕೊಂಡ್ರೂ ಸಹ 100 ಕೋಟಿಗೆ 40 ಕೋಟಿ ಅವ್ರಿಗೆ ಆದಾಯ ಬರುವಂಥದ್ದು, ಅಂದರೆ 300 ಕೋಟಿಗೆ ಸುಮಾರು 120 ಕೋಟಿಯನ್ನು ಏನಾದರೂ ಲಂಚದ ರೂಪದಲ್ಲಿ ಇವರು ತೆಗೆದುಕೊಂಡಿದ್ರಾ ಅನ್ನುವಂತಹ ಅನುಮಾನಗಳು ಸಾಕಷ್ಟು ಕಾಡ್ತಾ ಇರುವಂಥದ್ದು. ಅಂದರೆ 40% ತೆಗೆದುಕೊಂಡಿದ್ರೆ ಅದು ಪೂರ್ಣ ಪ್ರಮಾಣದಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪ ಅವರಿಗೆ ಮಾತ್ರ ಹೋಗೋದಿಲ್ಲ, ಇನ್ನಿತರ ಅಧಿಕಾರಿಗಳು ಮತ್ತು ಮೇಲ್ವರ್ಗದ ಅಧಿಕಾರಿಗಳಿಗೂ ಒಂದಷ್ಟು ಷೇರ್ಗಳು ಹೋಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಇದನ್ನು ಯಾರೆಲ್ಲ ಹಂಚಿಕೊಂಡಿದ್ರು, ಟೆಂಡರ್ ಪ್ರಕ್ರಿಯೆಯಲ್ಲಿ ಯಾರೆಲ್ಲ ಪಾಲ್ಗೊಳ್ತಿದ್ರು ಅವರೆಲ್ಲರನ್ನೂ ಇನ್ವೆಸ್ಟಿಗೇಷನ್ಸ್ಗೆ ಒಳಪಡಿಸಬೇಕಾಗತ್ತೆ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಏನು ಮಾಡಾಳ್ ವಿರೂಪಾಕ್ಷಪ್ಪ ಅವರು ಏನು FIR ದಾಖಲಾಯಿತು, ಆ FIR ದಾಖಲಾದ ದಿನದಿಂದನೂ ಸಹ ಕಣ್ಮರೆಯಾಗಿರುವಂಥದ್ದು. ಅವರಿಗಾಗಿ ಲೋಕಾಯುಕ್ತ ಅಧಿಕಾರಿಗಳು ತೀವ್ರತರವಾದಂಥ ವಿಚಾರಣೆ ಒಂದು ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು. ಇದರ ಜೊತೆಯಲ್ಲಿ ಇವತ್ತು ಅವರ ಶಾಸಕರ ಭವನದಲ್ಲಿರುವಂಥ ಅವರ ಕಚೇರಿ 119 ಮತ್ತು ಅವರ ಡಾಲರ್ಸ್ ಕಾಲೋನಿಯ ನಿವಾಸ ಸೇರಿದಂತೆ ಮತ್ತು KSDL-ನ ಆಡಳಿತ ಕಚೇರಿ ಏನಿದೆ ಈ ಮೂರಕ್ಕೂ ಒಂದು ನೋಟಿಸ್ ಸರ್ವ್ ಮಾಡೋದಕ್ಕೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿರತಕ್ಕಂಥದ್ದು. ಇವತ್ತು ಎಷ್ಟೇ ಹೊತ್ತಾದರೂ ಸಹ ಒಂದು ನೋಟಿಸ್ ಸರ್ವ್ ಮಾಡೋ ಮುಖಾಂತರವಾಗಿ ಮಾಡಾಳ್ ವಿರೂಪಾಕ್ಷಪ್ಪ ಅವರಿಗೆ ತಕ್ಷಣಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಡುವಂಥ ಸಾಧ್ಯತೆಗಳು ನಿಚ್ಚಳವಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಲ್ಲಿ ಬಹಳ ಮುಖ್ಯವಾದಂಥ ಒಂದು ಅಂಶವನ್ನು ಗಮನಿಸಬೇಕಾಗತ್ತೆ, ಮಾಡಾಳ್ ವಿರೂಪಾಕ್ಷ ಅವರ ಡಾಲರ್ಸ್ ಕಾಲೋನಿಯ ನಿವಾಸದಲ್ಲಿ ಏನು 6 ಕೋಟಿ ಹಣ ಸಿಕ್ತು, ಈ 6 ಕೋಟಿ ಹಣ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಮಲಗುತ್ತಿದ್ದಂತಹ ಕೋಣೆಯಲ್ಲೇ ಸಿಕ್ಕಿರುವಂಥದ್ದು. ಆ ಕೋಣೆಯಲ್ಲಿ ಸಿಕ್ಕಿರುವಂತಹ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳಲಾಗಿ ಲೋಕಾಯುಕ್ತ ಅಧಿಕಾರಿಗಳ ಬಳಿಯಲ್ಲಿ ಏನು ಪ್ರಶಾಂತ್ ಮಾಡಾಳ್ರವರ ಪತ್ನಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದು ನಮ್ಮ ಮಾವನವರು ಮಲಗುತ್ತಿದ್ದಂತಹ ಒಂದು ಕೋಣೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಯನ್ನು ಸಹ ಲೋಕಾಯುಕ್ತ ಅಧಿಕಾರಿಗಳು ದಾಖಲಿಸ್ಕೊಂಡಿರ್ತಕ್ಕಂಥದ್ದು. ಇದೆಲ್ಲದರ ಆಯಾಮಗಳಲ್ಲೂ ಸಹ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸ್ತಾರೆ, ತನಿಖೆಯನ್ನು ನಡೆಸ್ತಿದ್ದಾರೆ. ಸಾಕಷ್ಟು ಒಂದು ಒತ್ತಡಗಳ ನಡುವೆಯೂ ಸಹ ಆಡಳಿತ ಪಕ್ಷದ ಶಾಸಕ ಒಂದು ಕಡೆಯಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪ, ಹೀಗಾಗಿ ಸಾಕಷ್ಟು ಒತ್ತಡಗಳು ಲೋಕಾಯುಕ್ತ ಅಧಿಕಾರಿಗಳಿಗೆ ಬಂದರೂ ಸಹ ನಿಷ್ಪಕ್ಷಪಾತವಾದಂಥ ತನಿಖೆಯನ್ನು ಮಾಡುವ ನಿಟ್ಟಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಪ್ರಣೋತ್ ಪುಟ್ರಾಜು, ಇನ್ನೊಂದು ಆ್ಯಂಗಲ್ ಅಂದರೆ ಈಗ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಮೇಲೆ FIR ದಾಖಲಾಗಿ 4 ದಿನ ಆಗಿದೆ, ಆದರೂ ಕೂಡ ಮಾಡಾಳ್ ವಿರೂಪಾಕ್ಷಪ್ಪ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಇವತ್ತು ಈಗ ನೋಟಿಸ್ ಕಾಲ್ ಆಗಿದೆ ಅಂತ ಹೇಳ್ತೀರಿ, ಇವತ್ತು ಅವರ ವಿಚಾರಣೆಗೆ ಹಾಜರಾಗಲೇಬೇಕು. ಒಂದು ವೇಳೆ ವಿಚಾರಣೆಗೆ ಹಾಜರಾಗುವುದಾದರೆ ಮಾಡಾಳ್ ವಿರೂಪಾಕ್ಷಪ್ಪ ಯಾವ್ಯಾವ ಕ್ರಿಮಿನಲ್ ತಂತ್ರಗಳನ್ನು ಇಲ್ಲಿ ಬಳಕೆ ಮಾಡಬಹುದು? ಎರಡನೇದಾಗಿ, ಒಂದು ವೇಳೆ ಇವತ್ತು ಅವರು ವಿಚಾರಣೆಗೆ ಹಾಜರಾಗಲಿಲ್ಲ ಅಂತಂದರೆ ಈ ಕೇಸ್ ಯಾವ ರೀತಿ ಆಗುತ್ತೆ ಪುಟ್ರಾಜು? ಎಸ್ ಪ್ರಣೋತ್, ಏನಂದರೆ A1 ಆರೋಪಿಯಾಗಿರುವಂಥದ್ದು ಮಾಡಾಳ್ ವಿರೂಪಾಕ್ಷಪ್ಪ ಅವರು, ಹಾಗಾಗಿ ಅವರು ತನಿಖೆಗೆ ಹಾಜರಾಗಲೇಬೇಕಾಗತ್ತೆ. ಆದರೆ ಇಲ್ಲಿ ಬೇರೆ ಗಮನಿಸಬೇಕಾಗತ್ತೆ, ಇದುವರೆಗೂ ಅವ್ರಿಗೆ ಯಾವುದೇ ನೋಟಿಸ್ ಸರ್ವ್ ಆಗಿಲ್ಲ. ನೋಟಿಸ್ ಸರ್ವ್ ಆದ ನಂತರದಲ್ಲಿ ನಿರ್ದಿಷ್ಟ ಡೇಟನ್ನು ಕೊಟ್ಟಿರ್ತಾರೆ, ಆ ಸಂದರ್ಭದಲ್ಲಿ ಅವರು ಬರಬೇಕಾಗತ್ತೆ. ಇಲ್ಲಾಂದರೆ ಲೋಕಾಯುಕ್ತ ಅಧಿಕಾರಿಗಳು ಅವ್ರು ಎಲ್ಲಿದ್ದಾರೆ ಅಂತೇಳಿ ಒಂದು ಗಮನವನ್ನು ಕೇಂದ್ರೀಕರಿಸಿ ಅವ್ರು ಎಲ್ಲಿದ್ದಾರೆ ಅಂತ ಹುಡುಕಾಟವನ್ನು ನಡೆಸಿ ಅವರನ್ನು ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆಯನ್ನು ಸಹ ಮಾಡುವಂತಹ ಅಧಿಕಾರ ಸಹ ಇರುವಂಥದ್ದು. ಹಾಗಾಗಿ ಇದುವರೆಗೂ ನೋಟಿಸ್ ಮಾಡಾಳ್ ವಿರೂಪಾಕ್ಷಪ್ಪ ಅವ್ರಿಗೆ ಸರ್ವ್ ಆಗಿಲ್ಲ. ಅವರ ಕಚೇರಿಗೆ ಮತ್ತು ಅವರ ಮನೆ ಮತ್ತು ಶಾಸಕರ ಭವನ ಈ 3 ಕಡೆಗೆ ನೋಟಿಸನ್ನು ಸರ್ವ್ ಮಾಡೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ
ಲೋಕಾಯುಕ್ತ ಅಧಿಕಾರಿಗಳು ತಮ್ಮನ್ನ ಬಂಧಿಸಬಹುದು ಅನ್ನುವಂತ ಭೀತಿ ಮಾಡಾಳ್ ವಿರೂಪಾಕ್ಷಪ್ಪ ಅವರಿಗೆ ಕಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವರು ಎಸ್ಕೇಪ್ ಆಗಿರುವಂತದ್ದು ಈ ಕಾರಣದಿಂದಾಗಿ ಅವರು ಎಲ್ಲಿದ್ದಾರೆ ಅಂತ ಒಂದು ಕಡೆಯಲ್ಲಿ ಹುಡುಕಾಟ ನಡೆಸಿದರೆ ಮತ್ತೊಂದು ಕಡೆಯಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಲೀಗಲ್ ಆಗಿ ಒಂದಷ್ಟು ಸ್ಟೆಪ್ಸ್ ಗಳನ್ನು ಇಡುವಂತ ಸಾಧ್ಯತೆಗಳು ಇರುವಂತದ್ದು ಏನಂತ ಅಂತ ಹೇಳಿದ್ರೆ ನನಗೆ ನಿರೀಕ್ಷಣಾ ಜಾಮೀನನ್ನ ಕೋರಿ ಅರ್ಜಿಯನ್ನ ಸಲ್ಲಿಸುವಂತ ಸಾಧ್ಯತೆಗಳಿದೆ ನನಗೆ ನಿರೀಕ್ಷಣಾ ಜಾಮೀನನ್ನ ಕೊಡಿ ನಾನು ಏನು ತನಿಖೆಗೆ ಸಹಕಾರವನ್ನ ಕೊಡ್ತೀವಿ ಆರೋಗ್ಯದ ನೆಪವನ್ನ ಹೇಳಿ ಒಂದು ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಹಾಕುವಂತ ಸಾಧ್ಯತೆಗಳು ಸಹ ನಿಚ್ಚಳವಾಗಿರುವಂತದ್ದು ಅವರಿಗೆ ನಿರೀಕ್ಷಣಾ ಜಾಮೀನು ಸಿಕ್ಕ ನಂತರದಲ್ಲಿ ಅವರು ತನಿಖೆಗೆ ಹಾಜರಾಗ್ತಾರ ಅಥವಾ ನೋಟಿಸ್ ಇವತ್ತು ಏನಾದರೂ ಸರ್ವ್ ಆದ್ಮೇಲೆ ಅದನ್ನ ಗಮನಿಸಿಕೊಂಡು ಅವರು ತನಿಖೆಗೆ ಹಾಜರಾಗ್ತಾರ ಅನ್ನುವಂತದನ್ನ ಕಾದು ನೋಡಬೇಕಾಗುತ್ತೆ ಪ್ರಣೋತ್.